Hi students, good morning. Today we are going to discuss about the topic fixed joint. Some joint between the bones in our head are different from those we have discussed so far. The bones cannot to move at this joint. Such joints are called as fixed joint. Joints andre keelugalu anta helute. Some joints between the bones in our head. Namma ondu taleyalli iruvanta kelu bones na nadu iruvanta ಕೆಲವು ಜಾಯಿಂಟ್ಸ್ನ ನಾವಿಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಜಾಯಿಂಟ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಒಂದು ಜಾಯಿಂಟ್ ಅಂತ ಹೇಳ್ಬೋದು. ದ ಬೋನ್ಸ್ ಇಸ್ ಕೆನಾಟ್ ಟು ಮೂವ್ ಅಟ್ ದಿಸ್ ಜಾಯಿಂಟ್. ಈ ಒಂದು ಜಾಯಿಂಟ್ನ ಬಳಿ ಇರುವಂತಹ ಕೆಲವು ಬೋನ್ಸ್ಗಳಲ್ಲೂ ಮೂವ್ ಆಗೋದಿಲ್ಲ. ಓಕೆ, ದಿಸ್ ಕೆನಾಟ್ ಟು ಮೂವ್ ಅಟ್ ದಿಸ್ ಜಾಯಿಂಟ್. ಅಂಥ ಒಂದು ಜಾಯಿಂಟ್ಸ್ನ ನಾವಿಲ್ಲಿ ಫಿಕ್ಸ್ಡ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ವೆನ್ ಯು ಓಪನ್ ಯುವರ್ ಮೌತ್ ವೈಡ್, ನಾವು ನಮ್ಮ ಬಾಯಿಯನ್ನು ಅಗಲವಾಗಿ ತೆರೆದಾಗ ಲೋಯರ್ ಜಾ ಮೀನ್ಸ್ ಕೆಳದವಡೆ ಅಂತ ಹೇಳ್ತೀವಿ. ಆ ಒಂದು ಕೆಳದವಡೆಯಿಂದ ನಮ್ಮ ತಲೆಯಿಂದ ದೂರ ಸರಿಸ್ಬೋದಾ ಅಂತ ವಿತ್ ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ. ಅದೇ ರೀತಿ ಮೇಲ್ದವಡೆಯಿಂದ ಮೇಲ್ದವಡೆಯಿಂದನೂ ಸಮೇತ ದೂರ ಸರಿಸೋಕ್ಕೆ ಮೂವ್ ಆಗೋಕ್ಕೆ ಟ್ರೈ ಮಾಡಿ ಅಂತಂದನು ಹೇಳ್ತಾ ಹೋಗಿದ್ದಾರೆ. ದೆನ್ ದೀಸ್ ಎಸ್ ಇಲ್ಲಿ ಅಪ್ಪರ್ ಜಾ ಮತ್ತು ನಮ್ಮ ಒಂದು ತಲೆ ಭಾಗದಲ್ಲಿರುವಂಥ ಒಂದು ಪಾರ್ಟ್ನ ಮಧ್ಯೆ ಇರುವಂಥ ಒಂದು ಜಾಯಿಂಟ್ಸ್ನ ನಾವಿಲ್ಲಿ ಏನು ಫಿಕ್ಸ್ಡ್ ಜಾಯಿಂಟ್ಸ್ ಅಂತ ಹೇಳ್ತಾ ಹೋಗ್ತೀವಿ. ವಿ ಡಿಸ್ಕಸ್ಡ್ ಓನ್ಲಿ ಸಮ್ ಆಫ್ ಜಾಯಿಂಟ್ಸ್ ಟು ಕನೆಕ್ಟ್ ದ ಪಾರ್ಟ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಪಾರ್ಟ್ಸಲ್ಲಿರುವಂತಹ ಒಂದು ಅರೇಂಜ್ ಮೀನ್ಸ್ ಕನೆಕ್ಟ್ ಮಾಡೋಕ್ಕೆ ಕೆಲವು ಜಾಯಿಂಟ್ಸ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ದೆನ್ ವಾಟ್ ಗಿವ್ಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಬಾಡಿ ಟು ಡಿಫ್ರೆಂಟ್ ಶೇಪ್. ಹಾಗಾದರೆ ನಮ್ಮ ಒಂದು ದೇಹದಲ್ಲಿರುವಂತಹ ಕೆಲವು ಪಾರ್ಟ್ಸ್ಗಳ ಮಧ್ಯೆ ಒಂದು ನಾವು ಶೇಪ್ಸ್ನ ನೋಡಬೇಕು ಅಂತಂದರೆ ನಮ್ಮ ಬಾಡಿಗೆ ಯಾವೊಂದು ಶೇಪ್ಸ್ ಯಾವೊಂದು ಆಕಾರ ಅನ್ನೋದು ಯಾವೊಂದು ಪಾರ್ಟ್ ಕೊಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ವಿತ್ ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ. ದೆನ್ ಇಫ್ ಯು ವಾಂಟೆಡ್ ಟು ಮೇಕ್ ಎ ಡಾಲ್, ವಾಟ್ ವಿಲ್ ಯು ಮೇಕ್ ದ ಫಸ್ಟ್ ಫರ್ ಹ್ಯಾಪ್ಸ್ ಫ್ರೇಮ್ವರ್ಕ್ಸ್ ಟು ಗಿವ್ ಎ ಡಾಲ್ ಶೇಪ್ ಟು ಮೇಕಿಂಗ್ ಇನ್ ಔಟರ್ ಸ್ಟ್ರಕ್ಚರ್. ಎಸ್, ಫರ್ ಹ್ಯಾಪ್ಸ್ ಅನ್ನೋ ಒಬ್ಬರು ಸ್ಟೂಡೆಂಟು ಇಲ್ಲೊಂದು ಡಾಲ್ ಮಾಡಬೇಕು ಅಂತಂದರೆ ಫಸ್ಟ್ ಅದಕ್ಕೆ ಒಂದು ಸ್ಟ್ರಕ್ಚರು ಒಂದು ಫ್ರೇಮ್ ವರ್ಕ್ ಕೊಡ್ತಾ ಹೋಗ್ತಾರೆ, ಒಂದು ಔಟರ್ ಸ್ಟ್ರಕ್ಚರ್ಸ್ ಕೊಡ್ತಾ ಹೋಗ್ತಾರೆ. ಫಸ್ಟು ಒಂದು ಡಾಲ್ನ ಒಂದು ಪ್ರಿಪೇರ್ ಆ ಒಂದು ಗೊಂಬೆಯನ್ನು ತಯಾರಿಸ್ಬೇಕು ಅಂತಂದರೆ ಒಂದು ರಚನೆ ಕೊಡ್ತಾ ಹೋಗ್ತಾರೆ ಆ ಒಂದು ಗೊಂಬೆಗೆ. ಅದೇ ರೀತಿ ಒಂದು ಚೌಕಟ್ಟು ಒಂದು ಔಟರ್ ಸ್ಟ್ರಕ್ಚರ್ಸ್ನ ನಾವಿಲ್ಲಿ ಆ ಒಂದು ಗೊಂಬೆನ ತಯಾರಿಸ್ಬೇಕಾದ್ರೆ ನಾವು ಫಸ್ಟ್ ಒಂದು ಫ್ರೇಮ್ ವರ್ಕ್ನ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಒಂದು ಬೋನ್ಸ್ಗಳು ಕೂಡ ನಮ್ಮ ಒಂದು ದೇಹಕ್ಕೆ ಒಂದು ಸ್ಟ್ರಕ್ಚರ್ಸ್ ಕೊಡೋದು, ಒಂದು ಆಕಾರ ಕೊಡಬೇಕಂತಂದರೆ ಒಂದು ಚೌಕಟ್ಟನ್ನ ಒಂದು ಅದರದೇ ಒಂದೊಂದು ಫ್ರೇಮ್ ವರ್ಕ್ನ ಮಾಡ್ತೇವೆ. ಆ ಒಂದು ಫ್ರೇಮ್ ವರ್ಕ್ನ ನಾವಿಲ್ಲಿ ಸ್ಕೆಲಿಟನ್ ಅಂತ ಹೇಳ್ತಾ ಹೋಗ್ತೀವಿ. ದಿಸ್ ಫ್ರೇಮ್ ವರ್ಕ್ ಇಸ್ ಕಾಲ್ಡ್ ಆ್ಯಸ್ ಎನ್ ಸ್ಕೆಲಿಟನ್ ಸಿಸ್ಟಮ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಎನ್ ಸ್ಕೆಲಿಟನ್ ಸಿಸ್ಟಮ್. ಇಟ್ ಈಸ್ ಬೋನ್ಸು ಮಸಲ್ಸು ಆ್ಯಂಡ್ ಜಾಯಿಂಟ್ಸ್ನೇ ಸೇರಿರುವಂತಹ ಒಂದು ಮಸಲ್ಸ್ ನಮ್ಮ ಬಾಡಿಯಲ್ಲಿರುವಂಥ ಒಂದು ಫಸ್ಟ್ ಔಟರ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಇಟ್ ಈಸ್ ಬೋನ್ಸ್ ಇಸ್ ಕಾಲ್ಡ್ ಹ್ಯೂಮನ್ ಸ್ಕೆಲಿಟನ್. ಇಟ್ ಈಸ್ ಸ್ಕೆಲಿಟನ್ ಸಿಸ್ಟಮ್. ದೆನ್ ಹೌ ಡು ವಿ ನೋ ದಿಸ್ ಶೇಪ್ ಆಫ್ ಹ್ಯೂಮನ್ ಸ್ಕೆಲಿಟನ್ ಸಿಸ್ಟಮ್? ಹಾಗಾದರೆ ಈ ಒಂದು ಸ್ಕೆಲಿಟನ್ ಸಿಸ್ಟಮು ನಮಗೊಂದು ಸ್ಟ್ರಕ್ಚರ್ಸ್ ಕೊಡುತ್ತೆ, ಅದು ನಮಗೆ ಹೇಗೆ ಗೊತ್ತು ಇದೇ ಸ್ಕೆಲಿಟನ್ ಸಿಸ್ಟಮ್ ಅಂತ ಹೇಗೆ ಗೊತ್ತು? ನಮ್ಮ ದೇಹದಲ್ಲಿರುವಂಥ ಎಷ್ಟೋ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಬೋನ್ಸ್ಗಳು ಒಂದು ಸ್ಟ್ರಕ್ಚರ್ಸ್ ಕೊಟ್ಟಿದೆ ಅಂದರೆ ಇದು ನಮಗೆ ಹೇಗೆ ಗೊತ್ತು ಅಂತಂದ್ಬಿಟ್ಟು ವಿತ್ ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ. ಎಸ್, ವಿ ಹ್ಯಾವ್ ಟು ಸಮ್ ಐಡಿಯಾಸ್ ಅಬೌಟ್ ದ ಶೇಪ್ಸ್ ಆ್ಯಂಡ್ ನಂಬರ್ ಆಫ್ ಬೋನ್ಸ್ ಟು ಸಮ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಬೈ ಫೀಲಿಂಗ್ ದೆಮ್. ನಮ್ಮ ದೇಹದಲ್ಲಿರುವಂತಹ ಕೆಲವು ಎಷ್ಟೋ ಒಂದು ಮೂಳೆಗಳು ಪಾರ್ಟ್ಸ್ನ ನಾವು ಒಂದು ದೇಹದ ಭಾಗಗಳನ್ನ ಏನು ಮಾಡ್ತಾ ಹೋಗ್ತೀವಿ ನಾವು ಟಚ್ ಮಾಡಿ ನೋಡಿದಾಗ ನಮಗೆ ಯಾವ ರೀತಿ ಫೀಲ್ ಅನಿಸ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿರುವಂಥ ಒಂದು ಮೂಳೆಗಳ ಒಂದು ಸ್ಟ್ರಕ್ಚರ್ಸ್ ಆಕಾರ ಮತ್ತು ದೆನ್ ನಂಬರ್ ಆಫ್ ಬೋನ್ಸ್ ಅದರ ಒಂದು ಸಂಖ್ಯೆಯನ್ನು ನಾವಿಲ್ಲಿ ಐಡಿಯಾ ಮೂಲಕ ಒಂದು ಕಲ್ಪನೆ ಮಾಡ್ಬೋದಾ ಕಲ್ಪಿಸ್ಕೊಳ್ಬೋದಾ ಅಂತಂದ್ಬಿಟ್ಟು ಎಷ್ಟು ಬೋನ್ಸ್ ಇದೆ ನಮ್ಮ ಬಾಡಿಯಲ್ಲಿ ಅಂತ ಕಲ್ಪಿಸ್ಕೊಳ್ಬೋದು ಅಂತ ಕೇಳ್ತಾ ಹೋಗಿದ್ದಾನೆ. ದೆನ್ ಈ ಒಂದು ಬೋನ್ಸ್ನ ಒಂದು ಸ್ಟ್ರಕ್ಚರ್ಸ್ನ ಒಂದು ಆಕಾರದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತಂದರೆ ನಾವಿಲ್ಲಿ ಒಂದು ಇಟ್ ಈಸ್ ಟು ಬೆಟರ್ ಟು ಲುಕ್ ಅಟ್ ಫಾರ್ ಎಕ್ಸ್ರೇ. ನಾವೊಂದು ಎಕ್ಸ್ರೇ ಇಮ್ಯಾಜಿನ ಮೂಲಕ ಅದ್ರ ಮೂಲಕ ಒಂದು ಎಕ್ಸ್ರೇ ಮಾಡಿಸಿರೋ ಒಂದು ಇಮ್ಯಾಜಿನ ಮೂಲಕ ನೋಡ್ಬೋದು ಅಂತ ಹೇಳ್ತಾ ಹೋಗಿದ್ದಾರೆ. ಆ ಒಂದು ಚಿತ್ರದ ಮೂಲಕ ನೋಡ್ಬೋದು. ಡಿಡ್ ಯು ಆರ್ ಎನಿ ಒನ್ ಟು ಫ್ಯಾಮಿಲೀಸ್ ಆರ್ ಹೆವರ್ ಟು ಎಕ್ಸ್ರೇ ಫ್ರಮ್ ಅವರ್ ಪಾರ್ಟ್ ಆಫ್ ಟು ಬಾಡಿ ಟೇಕನ್?
ಎಸ್ ನಿಮ್ಮ ಒಂದು ಫ್ಯಾಮಿಲಿ ಕಡೆ ಆಗಿರ್ಬೋದು, ಒಂದು ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು, ಯಾರಾದರೂ ನಿಮ್ಮ ಒಂದು ನಿಮ್ಮ ಬಾಡಿನ ಒಂದು ಎಕ್ಸ್ರೇ ತೆಗೆಸಿರ್ತಾರೆ, ಯಾವುದನ್ನೋ ಒಂದು ಪಾರ್ಟ್ಸ್ ನಿಮ್ಮ ಬಾಡಿಲಿ ಯಾವುದೋ ಒಂದು ಪಾರ್ಟ್ಸ್ನ ಎಕ್ಸ್ರೇ ಮಾಡಿಸಿರ್ತಾರೆ. ಎಸ್ ಟು ಫೈಂಡ್ ದಿಸ್ ಅಬೌಟ್ ಟು ಪಾಸಿಬಲ್ ಫಾರ್ ಇಂಜುರೀಸ್. ಕೆಲವು ಸಲ ಏನಾದರೂ ಇಂಜುರೀಸ್ ಆದಾಗ ನಮ್ಮ ಬಾಡಿಗೆ, ಓಕೆ, ಅಥವಾ ಒಂದು ಏನಾದರೂ ಒಂದು ಆಕ್ಸಿಡೆಂಟ್ಸ್ ಆದಾಗ, ಒಂದು ಕೆಲವು ಟೈಮಲ್ಲಿ ಒಂದು ಇಂಜುರೀಸ್ ಎಲ್ಲ ಆದಾಗ ಏನು ಮಾಡ್ತಾ ಹೋಗ್ತೀವಿ, ಆ ಒಂದು ಬೋನ್ಸ್ಗೆ ಏನಾದರೂ ಒಂದು ಇಂಜುರಿ ಆಗಿದೆಯಾ, ಏನಾಗಿದೆ ದೆನ್ ಹ್ಯಾವ್ ಹ್ಯಾಪನ್ಸ್ ಟು ದಿ ಬೋನ್, ಆ ಒಂದು ಬೋನ್ಸ್ಗೆ ಏನಾಗಿದೆ ಅಂತ ಅಂದ್ಬಿಟ್ಟು ನಾವೊಂದು ಫೈಂಡ್ ಔಟ್ ಮಾಡ್ಕೊಳೋಕ್ಕೆ ಒಂದು ಕಂಡುಹಿಡಿಯೋಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಡಾಕ್ಟರ್ಸ್ಗಳಲ್ಲಿ ಎಕ್ಸ್ರೇನ ಮಾಡ್ತಾ ಹೋಗ್ತಾರೆ, ಎಕ್ಸ್ರೇನ ಇಲ್ಲಿ ಯೂಸ್ ಮಾಡ್ಕೊತ ಹೋಗ್ತಾರೆ. ನಮ್ಮ ಒಂದು ಬಾಡಿಯಲ್ಲಿರುವಂತಹ ಒಂದು ಮೂಳೆಗಳ ಒಂದು ಸ್ಟ್ರಚರ್ಸ್ನ ನಾವಿಲ್ಲಿ ಆ ಒಂದು ಎಕ್ಸ್ರೇ ಅನ್ನೋದು ತೋರಿಸ್ತಾ ಹೋಗುತ್ತೆ. ಎಸ್ ದೆನ್ ಫೀಲ್ ದ ಬೋನ್ಸ್ ಇನ್ ಫೋರ್ ಹಾರ್ಮ್ಸ್, ಅಪ್ಪರ್ ಹಾರ್ಮ್ಸ್, ದೆನ್ ಲೋಯರ್ ಲೆಗ್ಸ್ ಆ್ಯಂಡ್ ಅಪ್ಪರ್ ಲೆಗ್ಸ್ ಟು ಟ್ರೈನ್ ದಿ ನಂಬರ್ ಆಫ್ ಬೋನ್ಸ್ ಇನ್ ಈಚ್ ಪಾರ್ಟ್. ಓಕೆ, ನಮ್ಮ ಒಂದು ಅಪ್ಪರ್ ಬೋನ್ಸಲ್ಲಿರುವಂಥ ಒಂದು ಫೋರ್ ಹಾರ್ಮ್ಸು, ಅಪ್ಪರ್ ಹಾರ್ಮ್ಸು, ಲೋಯರ್ ಹಾರ್ಮ್ಸ್ನ ನಾವಿಲ್ಲಿ ಆ ಒಂದು ಮೂಳೆಗಳನ್ನ ನೀವು ಟಚ್ ಮಾಡಿ ನೋಡಿದಾಗ ಪ್ರತಿಯೊಂದು ಪಾರ್ಟ್ಸಲ್ಲಿ ಇರುವಂಥ ಕೆಲವು ಮೂಳೆಗಳ ಸಂಖ್ಯೆಯನ್ನು ನಾವಿಲ್ಲಿ ಕಂಡುಹಿಡಿತಾ ಹೋಗಿ, ವಿಚ್ ಇಸ್ ನಂಬರ್ ಆಫ್ ಬೋನ್ಸ್ ಈಚ್ ಪಾರ್ಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ಬೋನ್ಸ್ನ ನೀವಿಲ್ಲಿ ಮೂಳೆಗಳ ಒಂದು ಸಂಖ್ಯೆಯನ್ನು ಕಂಡುಹಿಡಿಬೋದು ಅಂತಂದ್ಬಿಟ್ಟು ಇಲ್ಲಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಹೋಗಿದ್ದಾರೆ. ದೆನ್ ಅದೇ ರೀತಿ ದೆನ್ ಬೆಂಡ್ ಯುವರ್ ಫಿಂಗರ್ಸ್, ಆರ್ ಯು ಏಬಲ್ಸ್ ಟು ಬೆಂಡ್ ಅಟ್ ಎವ್ರಿ ಜಾಯಿಂಟ್ಸ್, ಹೌ ಮೆನಿ ಬೋನ್ಸ್ ಡಸ್ ಯು ಮಿಡಲ್ ಫಿಂಗರ್ಸ್ ಹ್ಯಾವ್. ಫಿಂಗರ್ಸ್ ಅಂದರೆ ಬೆರಳುಗಳು, ನಿಮ್ಮ ಒಂದು ಬೆರಳುಗಳನ್ನ ನೀವು ಬೆಂಡ್ ಮಾಡಿದಾಗ ಪ್ರತಿಯೊಂದು ಜಾಯಿಂಟ್ಸ್ನ ಒಂದು ಮಧ್ಯ ಅದರ ಪ್ರತಿಯೊಂದು ಜಾಯಿಂಟ್ಸಿನ ಬಳಿಯೂ ಅದರದ ಅದನ್ನು ನೀವು ಬೆಂಡ್ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ದಾರೆ ವಿತ್ ಕ್ವೆಶನ್ ಮಾರ್ಕ್. ದೆನ್ ಹೌ ಮೆನಿ ಬೋನ್ಸ್ ಡಸ್ ಯು ಮಿಡಲ್ ಫಿಂಗರ್ಸ್, ಅಂದರೆ ನಿಮ್ಮ ಒಂದು ಬೆರಳಿನಲ್ಲಿರುವಂತಹ ಒಂದು ಮೂಳೆಗಳು ಎಷ್ಟನ್ನ ನೀವಿಲ್ಲಿ ಕೌಂಟ್ ಮಾಡ್ಬೋದಾ ವಿತ್ ಕ್ವೆಶನ್ ಮಾರ್ಕ್. ಅದೇ ರೀತಿ ನಿಮ್ಮ ಒಂದು ಫೋರ್ ಎಸ್ ದೆನ್ ಫೀಲ್ ದ ಬ್ಯಾಕ್ ಪಾಮ್, ಬ್ಯಾಕ್ ಆಫ್ ಯುವರ್ ಪಾಮ್ ಆ್ಯಂಡ್ ಸೀಸ್ ಹೌ ಮೆನಿ ಆಫ್ ದಿ ಬೋನ್ಸ್, ನಿಮ್ಮ ಒಂದು ಬೆರಳಿನಲ್ಲಿರುವಂಥ ಒಂದು ಮಧ್ಯಭಾಗದ ಎಷ್ಟು ಮೂಳೆಗಳಿದೆ ಅಂತ ಕೌಂಟ್ ಮಾಡೋಕ್ಕೆ ಹೇಳಿದ್ದಾರೆ. ನೆಕ್ಸ್ಟು ನಿಮ್ಮ ಒಂದು ಅಂಗೈ ಇರುತ್ತಲ್ಲ, ಆ ಅಂಗೈನಿನ ಮೇಲ್ಭಾಗದಲ್ಲಿ ನೀವು ಮುಟ್ಟಿದಾಗ ಅಥವಾ ಟಚ್ ಮಾಡಿ ನೋಡಿ, ಆ ಒಂದು ಮುಟ್ಟು ನೋಡಿದಾಗ ನೀವು ಎಷ್ಟೋ ಒಂದು ನೀವು ಅಲ್ಲಿರುವಂಥ ಒಂದು ಮೂಳೆಗಳನ್ನ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ದೆನ್ ಯುವರ್ ವ್ರಿಸ್ಟ್ ಆರ್ ಫಿಕ್ಸಬಲ್ ಇಸ್ ಮೇಡ್ ಅಪ್ ಆಫ್ ಸೆವರಲ್ ಬೋನ್ಸ್ ಇಸ್ ಕಾಲ್ಡ್ ಎಸ್ ಕಾರ್ಪಲ್ಸ್. ಓಕೆ, ನಾವು ಬೆಂಡ್ ಮಾಡೋಕ್ಕಾಗುತ್ತಾ, ನೆಕ್ಸ್ಟ್ ಆ ಒಂದು ಅದನ್ನು ನಾವಿಲ್ಲಿ ಕಾರ್ಪಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಒಂದು ಚಿಕ್ಕ ಚಿಕ್ಕ ಒಂದು ಬೋನ್ಸ್ಗಳೇ ಸೆವರಲ್ ಬೋನ್ಸಿಂದ ಕೂಡಿರೋಂಥದ್ದನ್ನು ನಾವಿಲ್ಲಿ ಕಾರ್ಪಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ದೆನ್ ವಾಟ್ ವಿಲ್ ಹ್ಯಾಪನ್ಸ್ ಇಟ್ ಹ್ಯಾಸ್ ಓನ್ಲಿ ಒನ್ ಬೋನ್ಸ್, ಅದೇ ಒಂದು ಪ್ಲೇಸಲ್ಲಿ ಒಂದೇ ಮೂಳೆ ಇದ್ದಿದ್ದರೆ ಏನಾಗ್ತಿತ್ತು ಅಂತಂದ್ಬಿಟ್ಟು ಇಟ್ ವಾಟ್ ಹ್ಯಾಪನ್ ಅಂತ ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ. ಸ್ಮಾಲ್ ಸ್ಮಾಲ್ ಬೋನ್ಸಿಂದ ಒಂದು ಜಾಯಿಂಟ್ಸಿಂದ ಜಾಯಿಂಟ್ ಆಗಿರುತ್ತೆ, ಅದನ್ನು ಕಾರ್ಪಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಒಂದು ಬೋನ್ಸ್ ಇದ್ದಿದ್ದರೆ ಏನಾಗ್ತಿತ್ತು ಅಂತ ಕ್ವೆಶನ್ ಮಾರ್ಕ್ ಇಲ್ಲಿ ನೋಡ್ತಾ ಹೋಗಿ. ದೆನ್ ಹ್ಯೂಮನ್ ಸ್ಕೆಲಿಟನ್ ಇಸ್ ಕಾಂಪೋಸಿಡ್ ಟು ಅರೌಂಡ್ 305 ಬೋನ್ಸ್ ಇನ್ ಅವರ್ ಬರ್ತ್, ಇಲ್ಲಿ ಒಂದು ಮಾನವ ಹುಟ್ಟುವಾಗ ಆ ಒಂದು ಸ್ಕೆಲಿಟನ್ ಸಿಸ್ಟಮಲ್ಲಿ ಅರೌಂಡ್ 305 ಅಷ್ಟು ಬೋನ್ಸ್ನ ನೋಡ್ತಾ ಹೋಗ್ಬೋದು ಅಟ್ ಬರ್ತ್. ದಿ ನಂಬರ್ ಆಫ್ ಬೋನ್ಸ್ ಆಫ್ ದಿ ಸ್ಕೆಲಿಟನ್ಸ್ ಚೇಂಜಸ್ ವಿತ್ ಏಜ್. ಎಸ್, ಇಲ್ಲಿ ಏಜ್ ಆಗ್ತಾ ಆಗ್ತಂಗೆಲ್ಲ ನಿಮ್ಮ ಒಂದು ಹ್ಯೂಮನ್ ಬಾಡಿಯಲ್ಲಿರುವಂಥ ಒಂದು ಸ್ಕೆಲಿಟನ್ ಸಿಸ್ಟಮಲ್ಲಿ ಬೋನ್ಸ್ಗಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಟ್ ಡಿಕ್ರೀಸಸ್ ಟು 206 ಬೋನ್ಸ್ ಆಫ್ ಅಡಲ್ಟ್ಹುಡ್ ಆಫ್ಟರ್ ಸಮ್ ಬೋನ್ಸ್ ಟು ಹ್ಯಾವ್ ಫ್ಯೂಸ್ಡ್ ಟುಗೆದರ್. ಕೆಲವು ಮೂಳೆಗಳು ಏನಾಗ್ಬೋದು ಕಾಂಪೋಸ್ಡ್ ವಿತ್ ಒತ್ತಿ ಏನಾಗ್ತಾ ಹೋಗ್ಬೋದು, ಒಂದಕ್ಕೊಂದು ಆ ಒಂದು ಬೋನ್ಸ್ ಸೇರ್ತಾ ಹೋಗುತ್ತೆ. ಆವಾಗ ಬೋನ್ಸ್ಗಳ ಒಂದು ಸಂಖ್ಯೆನೂ 206 ಇಳಿತಾ ಹೋಗುತ್ತೆ ಅಂತಾರೆ ಹೇಳಿದರೆ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಆ್ಯಕ್ಟಿವಿಟಿ 4, ಟೇಕ್ ಎ ಡೀಪ್ ಬ್ರೆತ್ ಆ್ಯಂಡ್ ದಿ ಹೋಲ್ಡ್ ಇಟ್ ಟು ಲಿಟ್ಲ್ ವೈಲ್, ಫೀಲ್ ಯುವರ್ ಚೆಸ್ಟ್ ಬೋನ್ಸ್ ಅಟ್ ದಿ ಬ್ಯಾಕ್ ಬೋನ್ಸ್ ಬೈ ಜೆಂಟ್ಲಿ ಪ್ರೆಸ್ಸಿಂಗ್ ದ ಮಿಡಲ್ ಆಫ್ ದ ಚೆಸ್ಟ್ ಬ್ಯಾಕ್ ಅಟ್ ದಿ ಸೇಮ್ ಟೈಮ್ ದ ಕೌಂಟ್ ಹ್ಯಾಸ್ ಮೆನಿ ರಿಬ್ಸ್, ಇಟ್ ಈಸ್ ಬೋನ್ಸ್ ಆಫ್ ದ ಚೆಸ್ಟ್. ಎಸ್, ಇಲ್ಲಿ ರಿಬ್ಸ್ ಅಂತಂದರೆ ಪಕ್ಕೆಗಳು ಅಂತ ಹೇಳ್ತೀವಿ, ನಿಮ್ಮ ಒಂದು ಹ್ಯೂಮನ್ ಬಾಡಿಯಲ್ಲಿ ನೋಡುವಂಥ ಒಂದು ಪಾರ್ಟ್ ಇದು, ಪಕ್ಕೆಗಳನ್ನ ನೀವು ನೋಡ್ತಾ ಹೋಗ್ತೀವಿ, ಇಟ್ ಈಸ್ ಎ ರಿಬ್ಸ್ ರಿಬ್ ಕೇಜ್ ಅಂತ ಹೇಳ್ತಾ ಹೋಗ್ತೀವಿ. ಟೇಕ್ ಎ ಡೀಪ್ ಬ್ರೀತ್ ಆ್ಯಂಡ್ ಹೋಲ್ಡ್ ಇಟ್, ನೀವಿಲ್ಲಿ ಒಂದು ಉಸಿರನ್ನ ದೀರ್ಘಕಾಲ ಉಸಿರೆಳೆದ್ಕೊಂಡ್ಬಿಟ್ಟು
ಸ್ವಲ್ಪ ಹೊತ್ತು ಹಾಗೆ ಉಸಿರನ್ನ ಹಿಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಚೆಸ್ಟ್ ಪಾರ್ಟಲ್ಲಿ, ನಿಮ್ಮ ಒಂದು ಎದೆ ಭಾಗದಲ್ಲಿ ಮತ್ತು ಬೆನ್ನಿನ ಭಾಗದಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ನಿಮಗೆ ಒಂದು ರಿಪ್ಸ್ ಅನ್ನೋದು ಒಂದು ಪಕ್ಕೆಗಳು ನಿಮಗೆ ಫೀಲ್ ಆಗ್ತಾ ಹೋಗುತ್ತೆ. ಆ ಒಂದು ಎಲ್ಲಿ ಚೆಸ್ಟ್ ಭಾಗದಲ್ಲಿ, ಒಂದು ಎದೆಯ ಭಾಗದಲ್ಲಿ, ಎದೆ ಮೂಳೆಗಳು ಅಂತಲೇ ಹೇಳ್ಬೋದು ನಾವಿಲ್ಲಿ, ಅದನ್ನು ರಿಪ್ ಕೇಜ್ ಅಂತ ಅನ್ನೋದನ್ನ ನಿಮ್ಮ ಆವಾಗ ನಾವೊಂದು ಬ್ಯಾಕ್ ನಿಮ್ಮ ಒಂದು ಬೆನ್ನಿನ ಮೂಳೆಗಳನ್ನು ಸಮೇತ ಮುಟ್ಟಿ ಆದರೂ ಸಾಧ್ಯವಾದಷ್ಟು ಅಲ್ಲಿರುವಂತಹ ಒಂದು ರಿಪ್ ಕೇಜ್ ಅಂದರೆ ಒಂದು ಪಕ್ಕೆಗಳನ್ನ ನೀವಿಲ್ಲಿ ಕೌಂಟ್ ಮಾಡಿ ಅಂತಲೂ ಸಮೇತ ಹೇಳ್ತಾ ಹೋಗಿದ್ದಾನೆ. ಇನ್ ಫಿಗರ್ ಅಬ್ಸರ್ವ್ ಟು ಫಿಗರ್ 8.10 ರಿಪ್ ಕೇಜ್, ಹ್ಯೂಮನ್ ಬಾಡಿಯಲ್ಲಿರುವಂಥ ಒಂದು ರಿಪ್ ಕೇಜ್ ಅಂತ ಹೇಳ್ತಾ ಹೋಗ್ಬೋದು. ಕೇರ್ಫುಲಿ ಆ್ಯಂಡ್ ಕಂಪೇರ್ ವಾಟ್ ಡು ಯು ಫೀಲ್ ದ ಚೆಸ್ಟ್ ಫೋನ್ ಚೆಸ್ಟ್ ಬೋನ್ಸ್. ನೀವು ಕೇರ್ಫುಲ್ಲಾಗೆ ಆ ಒಂದು ಚೆಸ್ಟ್ ಪಾರ್ಟ್ನ ನೀವು ಬ್ಯಾಕ್ ಬೋನ್ನ ನೀವು ಮುಟ್ಟಿ ನೋಡಿದಾಗ ಅಲ್ಲಿರುವಂಥದ್ದು ನಿಮಗೆ ಯಾವ ರೀತಿ ಫೀಲ್ ಅನಿಸುತ್ತೆ, ಆ ಒಂದು ಚೆಸ್ಟ್ ಬೋನ್ಸ್ಗಳು, ಆ ಒಂದು ಎದೆ ಮೂಳೆಗಳು ನಿಮಗೆ ಯಾವ ರೀತಿ ಫೀಲ್ ಕೊಡುತ್ತೆ ಅಂತಂದ್ಬಿಟ್ಟು ಅದ್ರ ಮೇಲೆ ನೀವಿಲ್ಲಿ ಹೋಲಿಕೆ ಮಾಡಿ ನೋಡ್ತಾ ಹೋಗಿ. ದೆನ್ ವಿ ಸೀ ದ ರಿಪ್ಸ್ ಕ್ಯೂರಿಯಸ್ಲಿ ಬೆಂಡ್ ದ ಜಾಯಿಂಟ್ ಆಫ್ ದ ಚೆಸ್ಟ್ ಬೋನ್ ಬ್ಯಾಕ್ ಬೋನ್ ಟು ಫಾರ್ಮ್ ದಿಸ್ ಬಾಕ್ಸ್ ಇಸ್ ಕಾಲ್ಡ್ ಆ್ಯಸ್ ಎ ರಿಪ್ ಕೇಜ್. ದೆನ್ ದ ಚೆಸ್ಟ್ ಬೋನ್ಸ್ ಎದೆ ಮೂಳೆ ಮತ್ತು ಬೆನ್ ಮೂಳೆಗಳ ನಡುವೆ ಒಂದು ಏನಾಗಿರುತ್ತೆ, ಅದು ಜಾಯಿಂಟ್ಸ್ ಆಗಿರುತ್ತೆ. ಅದನ್ನು ಆ ಒಂದು ಪಾರ್ಟ್ನ ನಾವಿಲ್ಲಿ ರಿಪ್ ಕೇಜ್ ಅಂತ ಹೇಳ್ತಾ ಹೋಗ್ತೀವಿ. ಎರಡಕ್ಕೂ ಬಾಡಿಗೆ ಸೇರಿ ಜಾಯಿಂಟ್ ಆಗಿರೋಂಥ ಒಂದು ಪಾರ್ಟ್ ಇಟ್ ಈಸ್ ಎ ರಿಪ್ ಕೇಜ್ ಅಂತ ಹೇಳ್ತಾ ಹೋಗ್ಬೋದು. ಎದೆ ಮೂಳೆ ಮತ್ತು ಒಂದು ಬೆನ್ನಿನ ಮೂಳೆ ನಡುವೆ ಜೋಡಣೆ ಆಗಿರುವಂತಹ ಒಂದು ಪಾರ್ಟ್ ಇಸ್ ಕಾಲ್ಡ್ ಆ್ಯಸ್ ಎ ರಿಪ್ ಕೇಜ್. ನೆಕ್ಸ್ಟ್ ದೇರ್ ಆರ್ 12 ರಿಪ್ಸ್ ಆಫ್ ಈಚ್ ಸೈಡ್ ಆಫ್ ಚೆಸ್ಟ್ ಸಮ್ ಇಂಪಾರ್ಟೆಂಟ್ ಇಂಟರ್ನಲ್ ಪಾರ್ಟ್ಸ್ ಇನ್ ಅವರ್ ಬಾಡಿ ಟು ಪ್ರೊಟೆಕ್ಟ್ ಆ್ಯಂಡ್ ಇನ್ಸೈಡ್ ದ ಕೇಜ್. ಈ ಒಂದು ಎಸ್ ನಿಮ್ಮ ಒಂದು ಚೆಸ್ಟ್ ಕಡೆ, ಓಕೆ, ನಿಮ್ಮ ಒಂದು ಚೆಸ್ಟ್ ಕಡೆಯೂ ಸಮೇತ ಎರಡು ಕಡೆಯೂ ನಾವಿಲ್ಲಿ 12 ರಿಪ್ಸ್ನ ನೋಡ್ತಾ ಹೋಗಿ 12 ಪಕ್ಕೆಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಒಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನಮ್ಮ ಒಂದು ಬಾಡಿಯಲ್ಲಿರುವಂಥ ಒಂದು ಇಂಟರ್ನಲ್ ಪಾರ್ಟ್ಸ್ನ ಸಮೇತ ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು ರಿಪ್ ಕೇಜ್. ಇದ್ರ ಒಳಗಡೆ ಇರುವಂತಹ ಒಂದು ಹಾರ್ಟ್ ಇರುವಂಥ ಕೆಲವು ಪಾರ್ಟ್ಸ್ನ ನಾವು ಇಂಟರ್ನಲ್ ಪಾರ್ಟ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ದೆನ್ ಒಂದು ಎದೆಯ ಭಾಗದಲ್ಲಿ ಎರಡು ಕಡೆಯೂ 12 ರಿಬ್ ಅನ್ನೋದಿರುತ್ತೆ ಈ ರೀತಿ. ನೆಕ್ಸ್ಟ್ ಹ್ಯಾಸ್ ಕಮ್ ಫ್ರೆಂಡ್ಸ್ ಟು ಟಚ್ ದೇರ್ ವಿಥೌಟ್ ಬೆಂಡಿಂಗ್ ಟು ದೇರ್ ನೀಸ್. ದೆನ್ ಹ್ಯಾಸ್ ಕಮ್ ಫ್ರೆಂಡ್ಸ್ ಟು ಟಚ್ ದೇರ್ ಟೋಸ್ ವಿಥೌಟ್ ಬೆಂಡಿಂಗ್ ದೇರ್ ನೀಸ್. ನೀಸ್ ಅಂತಂದರೆ ಇಟ್ ಈಸ್ ಮೊಣಕಾಲು ಅಂತ ಹೇಳ್ತೀವಿ. ಆ ಒಂದು ಮೊಣಕಾಲನ್ನು ನೀವಿಲ್ಲಿ ಬೆಂಡ್ ಮಾಡಿದಲೇ ಕಾಲು ಬೆರಳುಗಳನ್ನು ನಿಮ್ಮ ಇಟ್ ಈಸ್ ಎ ಟೋಸ್ ಟಚ್ ದೇರ್ ಟೋಸ್ ನೀಸ್ನ ಬೆಂಡ್ ಮಾಡಿದಲೇ ನಿಮ್ಮ ಒಂದು ಟೋಸ್ನ ಮುಟ್ಟೋಕ್ಕೆ ಸಾಧ್ಯ ಆಗುತ್ತಾ ಅಂತಂದ್ಬಿಟ್ಟು ಕೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇಟ್ ಈಸ್ ಎ ಬ್ಯಾಕ್ ಬೋನ್. ನಾವು ಬೆನ್ನಿನ ಮೂಳೆ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಬ್ಯಾಕ್ ಬೋನು ಮೆನಿ ಸ್ಮಾಲ್ ಬೋನ್ಸ್ ಸಣ್ಣ ಸಣ್ಣ ಮೂಳೆಗಳನ್ನ ಹೊಂದಿರುತ್ತೆ ಆ ಒಂದು ಬ್ಯಾಕ್ ಬೋನು. ಅದನ್ನು ನಾವಿಲ್ಲಿ ಸಣ್ಣ ಸಣ್ಣ ಮೂಳೆಗಳನ್ನು ಹೊಂದಿರುತ್ತಲ್ಲ ಆ ಒಂದು ಬೋನ್ಸ್ನ ನಾವಿಲ್ಲಿ ವರ್ಟಿಬ್ರೇ ಅಂತ ಹೇಳ್ತಾ ಹೋಗ್ತೀವಿ. ಚಿಕ್ಕ ಮೂಳೆಗಳನ್ನು ಹೊಂದಿರುವಂತಹ ಒಂದು ಪಾರ್ಟ್ಸ್ ಸೇರಿ ಬ್ಯಾಕ್ ಬೋನ್ ಆಗಿರುತ್ತೆ. ಅದನ್ನು ನಾವಿಲ್ಲಿ ವರ್ಟಿಬ್ರೇ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಬ್ಯಾಕ್ ಬೋನು ರಿಪ್ ಕೇಜಿಗೂ ಸಮೇತ ಏನಾಗಿರುತ್ತೆ, ರಿಪ್ ಕೇಜಿಗೂ ಜಾಯಿಂಟ್ ಆಗಿರುತ್ತೆ ಆ ಒಂದು ಬ್ಯಾಕ್ ಬೋನ್. ಈ ಒಂದು ಮೂಳೆಯ ಸಮೇತ ರಿಪ್ ಕೇಜ್ಗೆ ಪೂರ್ತಿ ಜಾಯಿನ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಹೋಗಿ ಸ್ಕೆಲಿಟನ್ ಸಿಸ್ಟಮು ರಿಪ್ ಕೇಜ್ ಇಟ್ ಈಸ್ ಎ ಫ್ರಂಟ್. ಓಕೆ, ಈ ಒಂದು ರಿಪ್ ಕೇಜು ನಾವು ಹಿಂದೆ ಈ ಒಂದು ಜಾಯಿಂಟಿಂದ ಏನಾಗಿರುತ್ತೆ ಬ್ಯಾಕ್ ಬೋನು ಈ ರೀತಿ ಜಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ದ ಬ್ಯಾಕ್ ಬೋನ್ ವಾಸ್ ಮೇಡ್ ಅಪ್ ಆಫ್ ಓನ್ಲಿ 1 ಲಾಂಗ್ ಬೋನ್ ವಿಲ್ ಯು ಫ್ರೆಂಡ್ ಹೇಬಲ್ಸ್ ಟು ಬೆಂಡ್. ಓಕೆ, ಬ್ಯಾಕ್ ಆ ಒಂದು ಬೆನ್ನಿನ ಮೂಳೆ ಸಮೇತ ಒಂದೇ ಒಂದು ಮೂಳೆ ಇದ್ದಿದ್ರೆ ಏನಾಗ್ತಿತ್ತು, ಇಲ್ಲಿ ಸ್ಮಾಲ್ ಬೋನ್ಸಿಂದ ಜಾಯಿಂಟ್ ಆಗಿರ್ತೈತೆ. ಆ ಒಂದು ಸ್ಮಾಲ್ ಬೋನ್ಸ್ನ ವರ್ಟಿಬ್ರೆ ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಸ್ಮಾಲ್ ಬೋನೇ ಇಲ್ಲಿ ಒಂದು ಬ್ಯಾಕ್ ಬೋನ್ ಆಗಿರುತ್ತೆ. ಅದೇ ರೀತಿ ಒಂದೇ ಒಂದು ಮೂಳೆ ಇದ್ದಿದ್ರೆ ಏನಾಗ್ತಿತ್ತು, ಆವಾಗ ಒಂದು ಬೆಂಡ್ ಮಾಡೋಕ್ಕಾಗ್ತಿತ್ತ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಹೋಗಿದ್ದಾರೆ ವಿತ್ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಮೇಕ್ ಟು ಫ್ರಂಟ್ ಆ್ಯಂಡ್ ಸ್ಟ್ಯಾಂಡ್ ದ ಬೋನ್ಸ್ ಆ್ಯಂಡ್ ಹ್ಯಾಂಡ್ಸ್ ಆ್ಯಂಡ್ ಪ್ರೆಸ್ಡ್ ದಿ ವಾಲ್ ಆ್ಯಂಡ್ ಹ್ಯಾಸ್ ಟು ಪುಷ್ ಆ್ಯಂಡ್ ದ ವಾಲ್ ಇಸ್ ಡೂ ಯು ನೋಟಿಸ್ ಟೂ ಬೋನ್ಸ್ ಆಫ್ ದ ಬ್ಯಾಕ್ ಬೋನ್ ಇಸ್ ಪ್ರಾಮಿನೆಂಟ್ ವೇರ್ ದ ಶೋಲ್ಡರ್ಸ್ ದೇ ಆರ್ ಕಾಲ್ಡ್ ಆ್ಯಸ್ ಎ ಶೋಲ್ಡರ್ಸ್ ಬೋನ್.
ಇಲ್ಲಿ ಒಂದು ಆ್ಯಕ್ಟಿವಿಟಿ ಮೂಲಕ ಇನ್ನೊಂದು ಬೋಲ್ಸ್ನ ಡಿಸ್ಕಸ್ ಮಾಡ್ತಿದ್ದಾರೆ. ಯಾವ ರೀತಿ ಅಂತ ಅಂದರೆ, ಕೆಲವು ಇವಾಗ ನಿಮ್ಮ ಫ್ರೆಂಡ್ಸ್ನ ಜೊತೆ ನಿಂತ್ಕೊಂಡ್ಬಿಟ್ಟು ಒಂದು ವಾಲ್ ಒಂದು ಗೋಡನ್ನು ನೀವು ಜೋರಾಗಿ ತಳೆದಾಗ ಏನಾಗ್ತಾ ಹೋಗುತ್ತೆ ಅಂದರೆ, ತಳ್ಳಬೇಕಾದ್ರೆ ಆ ಒಂದು ಪ್ರೊಸೆಸ್ಸಲ್ಲಿ ತಳ್ಳಬೇಕಾದ್ರೆ ಪ್ರಯತ್ನ ಮಾಡಿದಾಗ ಇನ್ನೊಂದು ಬೋನ್ಸ್ನ ನೋಡ್ತಾ ಹೋಗ್ಬೋದು. ಅಲ್ಲಿ ನೀವು ಶೋಲ್ಡರ್ಸ್ ಅಂತಂದರೆ ಈ ಒಂದು ಭುಜಗಳು, ಆ ಒಂದು ಭುಜಗಳಿಂದ ಕಡೆ ಏನಾಗ್ತಾ ಹೋಗ್ತೀವಿ, ನೀವು ಫೋರ್ಸ್ ಅಪ್ಲೈ ಮಾಡಿರ್ತೀರ ಆ ಒಂದು ಭುಜದ ಕಡೆ ಏನಾಗ್ತಾ ಹೋಗ್ತೀವಿ, ಆ ಒಂದು ಸಂದರ್ಭದಲ್ಲೂ ಸಮೇತ ಎರಡು ಮೂಳೆಗಳನ್ನು ನಾವಿಲ್ಲಿ ಮೂಳೆಗಳ ಮಧ್ಯೆ ನಾವಿಲ್ಲಿ ಅದನ್ನು ಫೋರ್ಸ್ ಹಾಕ್ಬಿಟ್ಟು ಎಳಿತಾ ಹೋಗ್ತೀವಿ. ಅದು ನೀವಿಲ್ಲಿ ಅಬ್ಸರ್ವ್ ಮಾಡಿರಿ. ಆ ಒಂದು ಮೂಳೆನೇ ನಾವಿಲ್ಲಿ ಕಾಲ್ಡ್ ಆ್ಯಸ್ ಎ ಶೋಲ್ಡರ್ಸ್ ಬೋನ್ ಅಂತ ಹೇಳ್ತಾ ಹೋಗ್ತೀವಿ. ಅದನ್ನೇ ನಾವು ಭುಜದ ಮೂಳೆಗಳು ಅಂತಲೂ ಹೇಳ್ತಾ ಹೋಗ್ತೀವಿ. ನಿಮ್ಮ ಫಿಗರಲ್ಲಿ ಕೊಟ್ಟಿದ್ದ ನೋಡಿ ಯಾವ ರೀತಿ ಆ ಒಂದು ಬೋನ್ಸ್ನ ನೀವು ನೋಡ್ಬೋದು. ನೆಕ್ಸ್ಟ್ ಅಬ್ಸರ್ವ್ 8.13. ನೆಕ್ಸ್ಟ್, ಕೇರ್ಫುಲಿ, ದಿಸ್ ಸ್ಟ್ರಕ್ಚರ್ ಈಸ್ ಮೇಡ್ ಆಫ್ ಆಫ್ ಪೆಲ್ವಿಕ್ ಬೋನ್ಸ್ ದ ಈಸ್ ಎನ್ಕ್ಲೋಸ್ ದಿ ಪೋರ್ಷನ್ ಆಫ್ ದ ಬಾಡಿ ಟು ಬಿಲೋ ದ ಸ್ಟಮಕ್ ಇಟ್ ಇಸ್ ದಿಸ್ ಪಾರ್ಟ್ ಈಸ್ ಯು ಸಿಟ್ ಆನ್. ಎಸ್, ಇಲ್ಲಿ ಶೋಲ್ಡರ್ಸ್ ಬೋನ್ನ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಈಸ್ ಎ ಪೆಲ್ವಿಕ್ ಬೋನ್ಸ್. ಪೆಲ್ವಿಕ್ ಬೋನ್ಸ್ ಅಂದರೆ, ಪೆಲ್ವಿಕ್ ಅಂದರೆ ಇಟ್ ಸೊಂಟದ ಮೂಳೆಗಳು ಅಂತ ಹೇಳ್ಬೋದು. ಇಟ್ ಈಸ್ ಎ ಪೆಲ್ವಿಕ್ ಬೋನ್ಸ್. ಸೊಂಟದ ಮೂಳೆಗಳು ಅಂದರೆ ನಮ್ಮ ಒಂದು ಸ್ಟಮಕ್, ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿರುವಂತಹ ಒಂದು ಮೂಳೆ ನೋಡೋದು ಅಂದರೆ ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಪೆಲ್ವಿಕ್ ಬೋನ್ಸ್. ಅಂದರೆ ಸುತ್ತೋರೆದಿರುತ್ತೆ. ಇಟ್ ಈಸ್ ಅರೌಂಡ್ ನಮ್ಮ ಒಂದು ಹೊಟ್ಟೆ, ಎನ್ಕ್ಲೋಸ್ ದಿ ಪೋರ್ಷನ್ ಆಫ್ ದ ಬಾಡಿ, ನಮ್ಮ ಒಂದು ಸ್ಟಮಕ್ಕಿನ ಕೆಳಗಡೆ ಸುತ್ತೋರೆದಿರುತ್ತೆ ಆ ಒಂದು ಬೋನ್ಸ್. ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಪೆಲ್ವಿಕ್ ಬೋನು. ಈ ಒಂದು ಪೆಲ್ವಿಕ್ ಬೋನ್ಸ್ ಮೇಲೆ ನೀವಿಲ್ಲಿ ಕೂತ್ಕೊಳಕ್ಕೆ